ಸಿಎಂ ಸಿದ್ದರಾಮಯ್ಯ ಸವಾಲಿಗೆ ಬಿಜೆಪಿಗರು ಲೇವಡಿಯನ್ನ ಮಾಡಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದ್ರು ಇದೀಗ ಆ ಸವಾಲಿಗೆ ಅಶ್ವಥ್ ನಾರಾಯಣ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸವಾಲು ಅನ್ನನ ಹಾಕಿದ್ರು ಆ ಸವಾಲಿಗೆ ಇದೀಗ ಬಿಜೆಪಿಗರು ಲೇವಡಿಯನ್ನ ಮಾಡಿದ್ದಾರೆ ಹಾಗೆ ಅಶ್ವಥ್ ನಾರಾಯಣ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ತಾಕತ್ತು ಎನ್ನುವ ಭಾಗ್ಯವನ್ನ ಚುನಾವಣೆಗೂ ಮೊದಲೇ ಘೋಷಣೆ ಮಾಡಿ ಭಾಗ್ಯಗಳ ಆಧರಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಭಾಗ್ಯ ಘೋಷಣೆ ಮಾಡಿದ್ದು ಅನ್ಕಂಡೀಷನ್ ಆಗಿ ಶರತ್ತು ಇಲ್ಲದೆ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ಮಾತು ಉಳಿದುಕೊಳ್ಳದೆ ಗ್ಯಾರಂಟಿ ಯೋಜನೆ ನಾಡಿಗೆ ಕೊಟ್ಟಿದ್ದಾರೆ ಗ್ಯಾರಂಟಿ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಇದೀಗ ಟಾಂಗ್ ಅನ್ನು ಕೊಟ್ಟಿರುವಂತದ್ದು ಈ ತಾಕತ್ತು ಅನ್ನುವಂತದ್ದನ್ನ ಭಾಗ್ಯವನ್ನ ಚುನಾವಣೆ ಮುಂಚೆ ಘೋಷಣೆಯನ್ನ ಮಾಡಿ ಇವತ್ತು ಆ ಭಾಗ್ಯಗಳ ಆಧಾರಿತವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಆ ಭಾಗ್ಯವನ್ನು ಸಹ ಏನು ಘೋಷಣೆ ಮಾಡಿದ್ರೋ ಅನ್ಕಂಡೀಷನಲ್ ಆಗಿ ಯಾವ ಒಂದು ಷರತ್ತಿಲ್ಲದೆ ಅನುಷ್ಠಾನವನ್ನು ಮಾಡ್ತೀವಿ ಅಂತ ಹೇಳಿದರು ಆ ಷರತ್ತನ್ನು ಹಾಕಿ ಅವರೇನು ಮಾತು ಕೊಟ್ಟಿರೋ ಆ ಮಾತನ್ನು ಉಳಿಸ್ಕೊಳ್ಳದೆ ಇವತ್ತು ಗ್ಯಾರಂಟಿ ಯೋಜನೆಯನ್ನು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ ಸರ್ಕಾರ ಬಿಡಲಿ ಇವರು ಅಧಿಕಾರಕ್ಕೆ ಬಂದಾದ ಮೇಲೆ ಈ ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಈ ಗ್ಯಾರಂಟಿಗಳ ಮೂಲಕ ಬಂದಿದ್ದಾರೆ ಇವತ್ತು ಈ ಗ್ಯಾರಂಟಿಗಳನ್ನ ಕೇಳಿ ಇವತ್ತು ಪ್ರಧಾನಮಂತ್ರಿಗಳಿಗೆ ಇವರು ಸವಾಲು ಹಾಕ್ತಿದ್ದಾರೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇದು ಅಂತ ಆದರೆ ಇವರು ಕೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರೋದು ಒಂದು ಗುಣಮಟ್ಟದ ಶಿಕ್ಷಣ ಶಿಕ್ಷಣ ಅಲ್ಲ ಗುಣಮಟ್ಟದ ಶಿಕ್ಷಣ ಇವತ್ತು ಸಂಖ್ಯೆ ಆಧಾರಿತವಾಗಿ ಇವತ್ತೆಲ್ಲ ಬಹಳ ಸ್ವಾತಂತ್ರ್ಯ ಬಂದು ಬಹಳ ಕಾಲ ಆಗಿದೆ ಇವತ್ತು ನಿಜಕ್ಕೂ ಬಡವರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮತ್ತು ಬಡವರು ಗುಣಮಟ್ಟದ ಶಿಕ್ಷಣ ವಂಚಿತರಾಗಿದ್ದಾರೆ ಗುಣಮಟ್ಟದ ಶಿಕ್ಷಣ ಸಿಗದೆ ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಕೌಶಲ್ಯತೆ ಕೊಟ್ಟಿಲ್ಲ ಈ ಕೌಶಲ್ಯತೆ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಇವರಿಗೆ ತಾಕತ್ತಿದ್ದರೆ ಸಿದ್ದರಾಮಯ್ಯನವರೇ ನಿಮ್ಗೆ ಭಾಳ ವರ್ಷದ ಅನುಭವ ಇದೆಯಲ್ಲ ಈಗಾಗಲೇ 76 40 ವರ್ಷಕ್ಕಿಂತ ಹೆಚ್ಚಿನ ಕಾಲ ತಾವು ರಾಜಕೀಯದಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದವರು 14 ಬಡ್ಜೆಟನ್ನು ಕೊಟ್ಟವರು ನೀವು ಭಾಳ ಅನುಭವಿಗಳಾಗಿರೋದು ನಿಮಗೆ ತಾಕತ್ತಿದ್ದರೆ ನಿಮ್ಮ ಅನುಭವವನ್ನು ನಿಮ್ಮ ಕಾಳಜಿಯನ್ನು ಗುಣಮಟ್ಟದ ಶಿಕ್ಷಣ ಕೊಡೋ ಮೂಲಕ ನೀವು ಮಾಡಿ ತೋರಿಸಿ ಆಗ ನಿಮ್ಮ ತಾಕತ್ತಿಗೆ ಮೆಚ್ಚುತ್ತೀನಿ ಶಿಕ್ಷಣಕ್ಕೆ ಕೊಡಬೇಕಾರ ಹಣವನ್ನು ಕೊಟ್ಟಿಲ್ಲ ಉತ್ತೇಜನ ಕೊಟ್ಟಿಲ್ಲ ಗುಣಮಟ್ಟ ಯಾರು ವಿದ್ಯಾವಂತರಾಗಿರಬಾರ್ದು ನಿಮಗೆ ನಿಮಗೆ ತಾಕತ್ತಿದ್ರೆ ನಿಮ್ಮ ಕಾಳಜಿ ಹಾಗೂ ಅನುಭವವನ್ನು ಗುಣಮಟ್ಟದ ಶಿಕ್ಷಣ ಕೊಡುವ ಮೂಲಕ ತೋರಿಸಿ ಅಂತ ಸಿದ್ದರಾಮಯ್ಯನವ್ರಿಗೆ ಇದೀಗ ಅಶ್ವಥ್ ನಾರಾಯಣ ಅವರು ಸವಾಲನ್ನು ಹಾಕಿದ್ದಾರೆ ನಿನ್ನೆ ಗೃಹಜ್ಯೋತಿ ಕಾರ್ಯಕ್ರಮಕ್ಕೆ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೊಡ್ತಾ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದು ಈಗ 9 ವರ್ಷಗಳು ಕಳೆದಿವೆ ಆದರೆ ಉದ್ಯೋಗ ಸೃಷ್ಟಿ ಮಾತ್ರ ಆಗ್ತಾ ಇಲ್ಲ ಆದರೆ ನಾವು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳಿದರು ಇದೀಗ ಆ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಲೇ ಬಂದಿರುವಂತಹ ಬಿಜೆಪಿಗರು ಒಂದು ಮಾತನ್ನು ಹೇಳಿದ್ದಾರೆ ಅದರಲ್ಲೂ ಕೂಡ ಅಶ್ವಥ್ ನಾರಾಯಣ ಅವರು ಗ್ಯಾರಂಟಿ ವಿಚಾರವಾಗಿ ಮಾತನಾಡಿದ್ದಾರೆ